ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 9 ಗಂಟೆಗೆ ಇನ್ನೂ 5 ನಿಮಿಷಗಳಿದೆ. ಇವತ್ತು 23rd April 2024 ಟ್ಯೂಸ್ಡೇ, ಮಂಗಳವಾರ. ಮಹಾಸಂಚಿಕೆಯ ನಂಬರು 2931. ಇದರಲ್ಲಿ ವಿಚಿತ್ರ ಮನಸ್ಸು ಪೆಕ್ಯೂಲಿಯರ್ ಮೈಂಡ್ ಪಾರ್ಟ್ 74ಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇದಕ್ಕೆ ಒದಗಿ ಬಂದಂಥ ಸಿಗ್ನೇಚರ್ ಟ್ಯೂನು ನೀಲಾಂಬರಿ, ಅಂದರೆ ಆಕಾಶದ ತತ್ವ. ಆಕಾಶ ಅಂತಂದರೆ ನೀಲ, ನೀಲ ಆಕಾಶ ಎಷ್ಟು ಸ್ವಚ್ಛಾಗಿರುತ್ತೆ. ಅದಕ್ಕೆ ನಾವು ಭೂಮಿ ಇಲ್ಲಿಂದ ಹೋದಾಗೆ ಆರ್ಡರಲ್ಲಿ ತೊಗೊಂಡ್ರೆ ಪಂಚಭೂತಗಳಲ್ಲಿ ಭೂಮಿ ಆಪೋ ಅನಲ ಅನಿಲ ನಭ. ನಭ ಅಂದರೆ ಆಕಾಶ. ಅಂದರೆ ನಾವು ಹೇಗೆ ಆಕಾಶಾತ್ಪತಿ ತಂತೋಯಂ, ಮಳೆ ಬರುತ್ತೆ ನಮಗೆ ಬಂದಾಗ ಅದು ಯಥಾಗಚ್ಚತಿ ಸಾಗರಂ. ಎಲ್ಲವೂ ಕೂಡ ಯಾವುದೇ ನದಿ ಆಗಲಿ ಅದರ ಉದ್ದೇಶ ಮೂಲ ಸಾಗರಕ್ಕೆ ಹೋಗ್ತಿರ್ಕೊ. ನಾಟ್ ಓನ್ಲಿ ಸಮುದ್ರ, ಸಪ್ತ ಸಮುದ್ರಗಳನ್ನು ಸೇರೋದು ಸಾಗರ ಅಂತಾರೆ. ಸೊ ಆಕಾಶಾತ್ಪತಿ ತಂತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ. ನಾವು ಯಾವುದೇ, ನಾನು ಇಲ್ಲಿ ಒಂದು ಸ್ವಲ್ಪ ಪೈಟಿಕ್ ಲೈಸೆನ್ಸ್ ತಗೋತೀನಿ, ಅಲ್ಲಿ ಕೇಶವಂ ಪ್ರತಿಗಚ್ಚತಿ ಅಂತ. ನೀವು ಯಾವುದೇ ದೇವರು ಇಲ್ಲಿ ಪ್ರಕೃತಿ ಅಂತ ಬಂದಮೇಲೆ ದೇವರು ನಾವು ರೂಪ ದೇವ ಒಬ್ಬ ನಾಮ ಹಲವು, ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಜಿಜ್ಞಾಸೆಗಳೇ ಬರೋದಿಲ್ಲ. ಸೊ ಇದು ಇನ್ನು 2930 ಮಹಾಸಂಚಿಕೆ, ಆಮೇಲೆ ಈ ವಿಚಿತ್ರ ಮನಸ್ಸು ಅಕ್ಯೂರಿಯರ್ ಮೈಂಡ್ 73 74 ಇವೆರಡೂ ಕೂಡ ಇವತ್ತು ರೆಕಾರ್ಡ್ ಆಗಿದೆ. 23rd April 2024 ಮಂಗಳವಾರ ದಿವಸ, ಬಟ್ ಅಪ್ಲೋಡ್ಸ್ ಆನ್ 7th May 2024. ಇದಿನ್ನು ಮುಂದಿನ ಮಂಗಳವಾರ ಅಪ್ಲೋಡ್ ಆಗುತ್ತೆ. ಸೊ ಇವೆರಡನ್ನ ಈ ವಿಚಿತ್ರ ಮನಸ್ಸನ್ನು ಹಿಂದಿನ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಕ್ಯಾಪ್ಸುಲ್ ಫಾರಂನಲ್ಲಿ ಯೋಗದ ಸ್ವರೂಪಗಳನ್ನು ಹೇಳಿದ್ದಾರೆ. ಏನು ಭಗವದ್ಗೀತೆಯಲ್ಲಿ ಹೇಳಿದರೋ ಅದನ್ನು ತಮ್ಮದೇ ಆದ ತಮ್ಮ ಅನುಭವವನ್ನು ಮೂಸೆಗೆ ಹಾಕಿ ನಮಗೆ ನೀಡಿದ್ದಾರೆ. ಇದು ಆತ್ಮಾವಲೋಕನ ಮಾಡಿಕೊಳ್ಳುವುದೇ ಜ್ಞಾನ ಯೋಗ ಅಂತ ಅಲ್ಲಿಗೆ ನಿಲ್ಲಿಸಿದ್ದೆ. ಅಂದರೆ ನೀನು ಮಾಡೋಕ್ಕಾಗಲ್ಲ ಇದು. ಇದು ಬೇರೆಯವರು ನಮಗೆ ಎಷ್ಟೇ ಹೇಳಿದ್ರು ಕೂಡ ಕೊನೆಗೆ ನೋಡಿಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ, 1000 ಮನೆಗೆ ಹೋಗ್ತೀವಿ. ಆವಾಗ ನೋಡಿ, ನಾವೆಲ್ಲ ಹೇಳೋದು ಹೇಳಾಗಿದೆ ನಿಮಗೆ ಕ್ರಮೇಣ. ನಿಜ, ಈಗ ನಮ್ಗಳ ಮನೇಲಿ ಎಲ್ರಿಗೂ ನಮ್ಮ ತಂದೆ ತಾಯಿ ಹೋಗ್ಬಿಟ್ಟಿದ್ದಾರೆ. ಅವತ್ತಿಗಿದ್ದ ದುಃಖ ತಿರ್ಗಾ ನಾವು ಖಂಡಿತ ಇವನ್ನು
ನಮ್ಮ ತಾಯಿ ನಮ್ಮ ತಂದೆ ಮೊದಲು ಹೋಗ್ಬಿಟ್ರೆ ನಮ್ಮ ತಾಯಿಗೇ ವಿದ್ದೋ ಈಸ್ ಎ ಬ್ರೆಡ್ ವಿನ್ನರ್, ಬಹಳ ಎಷ್ಟೋ ವರ್ಷ 60-70 ವರ್ಷ ಸಂಸಾರ ಮಾಡಿರ್ತಾರೆ. ಆ ದೇವರು ನಮಗೊಂದು ಇದು ಕೊಟ್ಟಿರುತ್ತೆ ಪ್ರಕೃತಿ, ಅದನ್ನೇ ಮಾಡ್ಕೊಂಡಿದ್ರೆ ನಾವು ಹಾಳ ಇದಾಗ್ಬಿಡ್ತೀವಿ ಸರ್, ನಮ್ಮ ಡಿಟೀರಿಯೇಟ್ ಕ್ರಮೇಣ ಅದೆಷ್ಟು ಕಡಿಮೆ ಆಗುತ್ತೆ ನೋಡಿ. ಆಗ ಬೇರೆಯವ್ರನ್ನೆಲ್ಲ ನೋಡ್ಕೋತೀವಿ, ಹೌದಲ್ವಾ, ಸಾವು ಬಹಳ ಖಚಿತ ಎಲ್ಲರಿಗೂ, ಯಾರೇ ಮಾಡಿದ್ರೂ ಆಗಲ್ಲ. ಸೊ ಇವೆಲ್ಲ ಆ ಟೈಮ್ನಲ್ಲಿ ಹೇಳಿದಾಗ ನಿಮಗಾಗಲಿ ಬೇಕಾದ್ರೆ ಏನ್ಬಿಡ್ತಾರೆ. ಸೊ ಹೇಳೋರು ಹೇಳಬೇಕು, ಯಾರು ಹೇಳಬೇಕೋ ಅವ್ರು ಹೇಳಬೇಕು, ಆಮೇಲೆ ಯಾವ ರೀತಿ ಹೇಳಬೇಕೋ ಹಾಗೆ ಹೇಳಬೇಕು, ಏನು ಹೇಳಿ ಗೊತ್ತಾಗದಿದ್ರೆ ಗಂಭೀರವಾಗಿರಬೇಕು ಅಂತ. ಅದು ಏನತ್ತೆ, ತಾನಾಗೆ ಕೆಲವನ್ನ ಪಾಠ ಮಾಡಿ ಹೇಳ್ಕೊಡೋಕ್ಕಾಗಲ್ಲ. ಈ ಒಂದು ಮಗು ಹೇರೋದನ್ನ ಯಾರು ಟ್ರೈನಿಂಗ್ ಕೊಡೋಕ್ಕಾಗುತ್ತೆ? ನಮ್ಮ ಆ ಟ್ರೈನಿಂಗ್ ಯಾವಾಗ ಗೈನಕಾಲಜಿಸ್ಟ್ ಇದ್ದಾಗ ಯಾರೋ ಒಬ್ಬರು ಮಾಸ್ತಮ್ನಂಥವ್ರು ಮಾಡೋರು ಅಂದರೆ ಅದಕ್ಕೆಲ್ಲ ಅದು ನ್ಯಾಚುರಲ್ ಚೈಲ್ಡ್ ಬರ್ತ್ ಅಂತ ಅದಕ್ಕೆ ಹೆಸರು. ಈಗ ಕ್ರಮೇಣ ಆಸ್ಪತ್ರೆಗಳು, ಗೈನಕಾಲಜಿಸ್ಟ್ಗಳು ಪ್ರತಿ ತಿಂಗಳು ಹೋಗಿ ಚೆಕಪ್ಪು ಇವೆಲ್ಲ ಶುರುವಾಗಿದ್ದು ಎಂಥದ್ದು ಇಲ್ಲ. ನಮ್ಮ ಅವಾಗ ಯಾಪಸ್ಕೊಳ್ಳ ನಮ್ಮ ಅಜ್ಜಿ ನಮ್ಮ ಇವನು ನಮ್ಮ ನಮ್ಮ ಈ ವಯಸ್ಸಿನವ್ರು ಮದರ್ಸ್ನಿಗೆ ಯಾಪಸ್ಕೊಳ್ಳಿ, ಮನೇಲಿ ಬೇರೆ ಬೇರೆಯವ್ರದ್ದೆಲ್ಲ ಹೆರಿಗೆ ಆಗೋದು, ಅದು ನಮ್ಗೆ ಅವಾಗ ದೊಡ್ಡದು ಅನಿಸ್ಲಿಲ್ಲ. ಈಗ ಒಬ್ಬಳು ಹೆಣ್ಮಗಳು ಪ್ರೆಗ್ನೆಂಟ್ ಆಗಿಬಿಟ್ರೆ ಎಷ್ಟು ಕೇರು ದೇವಯ್ಯ. ಅದು ಯಾಕೆ ಅಂದರೆ ನಮಗೆ ಅದು ಬಹಳ ಆಧುನಿಕ ಕಾಲದ ಮನಸ್ಸೇ ಹಾಗೆ. ಆದರೆ ಇದೇ ನ್ಯಾಚುರಲ್ ಅಂದ್ಕೊಳ್ಳಿ, ಅವಾಗ ಅದು ಏ ಅಂದರೆ ಜೀವನನ ನಾವು ಸ್ವಾಭಾವಿಕ ಆಗ್ಕೋಬೇಕು. ಅತಿಯಾಗಿ ತೊಗೊಂಬಿಟ್ಟಾಗ ಏನಾಗುತ್ತೆ, ಅದೇ ನಮ್ಮನ್ನು ಕಾಡೋದು. ನೋಡೋಣ ಈ ಎಲ್ಲ ಚರ್ಚೆಗಳಲ್ಲಿ ಈಗ ನಾವು ಹಿಂದಿನ ಹೇಳಿದ ಎಲ್ಲದರಿಂದ ನಾವು ಮಾನಸಿಕ ಒತ್ತಡದ ಕಾರಣಗಳಿಗೆ ಅಂದರೆ ಮಹತ್ವ ಕೊಟ್ಬಿಡ್ತೇವೆ ನಾವು. ಇದು ನ್ಯಾಚುರಲ್ ಅಂತ ಆಗೋದಿಲ್ಲ, ನಾವು ಬಿಡಬೇಕಿದು. ಅಲ್ಲಿ ಅಂದರೆ ಇದನ್ನ ಅಲ್ಲಿದಲ್ಲಿಗೆ ನಿತ್ಯ ಜೀವನದಲ್ಲಿ ಘಟನೆಗಳು ನಡೀತಾನೇ ಇರುತ್ತೆ. ಇದು ಬರೀ ಯಾವ ಒಬ್ಬ ಬಡವರಿಗೆ ಒಬ್ಬ ಅಜ್ಞಾನಿಗೆ ಅಂತಲ್ಲ, ಘಟನೆ ಅನ್ನೋದು ಒಬ್ಬ ದೊಡ್ಡ ಪ್ರೈಮ್ ಮಿನಿಸ್ಟರಿಂದ ಹಿಡಿದು ಒಬ್ಬ ಪೌರ ಕಾರ್ಮಿಕರವರೆಗೂ ಜೀವನ ಅಂದಮೇಲೆ ನಡೆಯೋ ಆಗ ಘಟನೆಗಳು ಅಥವಾ ಎಡವೋದಿದ್ದೇ ಇರುತ್ತೆ. ಅದನ್ನು ಕೊಡುಕೊಂಡು ಹೇಗೆ ಹೇಳೋದು ಅನ್ನೋದೇ ಭಗವದ್ಗೀತೆಯಲ್ಲಿ ಹೇಳಿದೆ. ಅದೇ ನಾವೆಲ್ಲ ಆ ಥರ ಅರ್ಜುನರು. ಇದನ್ನು ನಿವಾರಿಸಲು ವಿವಿಧ ಮಾರ್ಗಗಳನ್ನು ನಾವು ಸಾಮಾನ್ಯವಾಗಿ ಹುಡುಕು. ಅದಕ್ಕೆ ಒಬ್ಬೊಬ್ರಿಗೆ ಒಂದೊಂಥರ, ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ಸ್ ಪಾಯ್ಸನ್. ನಾನು ಹೇಳಿದಾಗೆ ನಾ ಮಾಡಿದಾಗ ನೀವು ಮಾಡು ಅಂತ ನಾವು ಹೇಳ್ತೀವಿ. ನಮ್ಮ ಮಕ್ಕಳುಗಳಿಗೆ ತಂದೆ ತಾಯಿನ ಹೇಳೋಕ್ಕಾಲ, ಅಮ್ಮ ನಿನ್ನ ಕಾಲ ಆಗೋಯ್ತು ಅಪ್ಪ ನಾವು ಬಿಡ್ತೇವೆ. ನೀವು ಈ ಕಾಲದಲ್ಲಿ ನೀವು ಸುಮ್ಮನೆ ಹೇಳೋದನ್ನು ಕೇಳಿಸ್ಕೊಳ್ಳಿ ಅಷ್ಟೇ, ಕೆಲವರು ಹೇಳ್ತಾರೆ ನಿಮ್ಮ ಪರಿಹಾರ ಬೇಡ ಅಂತಾರೆ. ಯಾಕಂದರೆ ಪಾಪ ಅವ್ರಿಗೆ ಹೇಳಿ ಒಂದು ವೆಂಟದು ಸಲಿಗೆ, ಕೋಪ ಅನ್ಕೋಬಾರ್ದು. ಗಂಡ ಹೆಂಡತಿಗೆ ಹೇಳ್ತಾನೆ, ಹೆಂಡತಿ ಗಂಡಂಗೆ ಹೇಳ್ತಾಳೆ, ಅವಾಗ ಒಂದು ಕಾಳಜಿಯಿಂದ ಹೇಳ್ತಾಳೆ ಅಂತ ಮಾತ್ರ ಮಾಡ್ಕೊಂಬಿಟ್ರೆ ನೀನೇನಂಗೆ ಹೇಳೋದು, ನಿಂಗೆ ಗೊತ್ತಾ? ಇದರಿಂದ ಹೌದಾ, ನನಗೇನು ಗೊತ್ತಿಲ್ಲ. ಇದು ಏನಾಗುತ್ತೆ ಈ ಚರ್ಚೆ ಮನೆಯಲ್ಲಿ, ಮನೆ ನಮ್ಮ ಗುರುಳೊಬ್ಬಳ್ಳರು ಚರ್ಚೆ ಹೇಗಿರಬೇಕು ಅಂದರೆ ಸುಮ್ಮನೆ ಇರಬೇಕು, ಅದು ಚರ್ಚಿದ್ದಾಗಿರಬೇಕು. ನಿಜ ಚರ್ಚಲ್ಲಿ ನೋಡಿ ಎಷ್ಟು ಸೈಲೆನ್ಸ್ ಇರುತ್ತೆ. ನಾವು ನೋಡೋಕ್ಕಾರು ಹೋಗಬೇಕು. ಎವ್ರಿ ಸಂಡೇ ಎಲ್ಲರೂ ಬರ್ತಾರೆ, ದೊಡ್ಡ ದೊಡ್ಡ ಕ್ಯಾಥೆಡ್ರಲ್ಗಳಲ್ಲಿ ನೋಡ್ತೀವಿ. ಆಮೇಲೆ ಅವರ ಇವನು ಅಂತ್ಯಷ್ಟಿ ಕಾಲದಲ್ಲೂ ಅಷ್ಟೇ, ಒಂದು ಚೂರು ಏನು ಗಜಗಂಬಿ ಯಾರು ಕೂಗೋದು ಅರ್ಚೋದು ಇರುತ್ತಾ? ಹೌದೇ ಬಿಟ್ಟೆ, ವಿ ಹ್ಯಾವ್ ಟು ಲರ್ನ್. ಇನ್ನೊಬ್ಬ ಅನ್ಯಧರ್ಮೀಯರದ ಒಳ್ಳೇದು ಎಷ್ಟೆಷ್ಟು ಇರುತ್ತೆ ಅದನ್ನು. ಅದಕ್ಕೆ ಹೇಳೋರು ಮನೆ ಚರ್ಚಾಗಿರಬೇಕು ಅಂದರು. ಚರ್ಚಾ ಟೈಮ್ನಲ್ಲಿ ಏನಾಗು ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಹೇಳೋರು ಮಧ್ಯದಲ್ಲಿ ಸ್ಪೆಲ್ಲಿಂಗ್ ಹೆಂಬಾರ್ದು ಎಷ್ಟು ಚೆನ್ನಾಗಿ ಅದು ಜ್ಞಾಪಕ ಬರುತ್ತೆ. CHUR CH ಈ ಕಡೆಯೂ CH ಆ ಕಡೆ ಅಲ್ಲೇನಿದೆ UR ನೋಡಿ, ಇದೆ ನನಗೆ ಇದು ಗ್ಯಾಪ್ ಬರುತ್ತೆ. UR ಅಂದರೆ ನಿನ್ನ ನಿನ್ನ ಮನಸ್ಸಿನ ಸ್ಥಿತಿಯಿಂದ ಹೀಗಾಗ್ತಾ ಇದೆ, ಅದನ್ನು ಸ್ವಲ್ಪ ಚರ್ಚ್ ಮಾಡ್ಕೊ. ಚರ್ಚೆನ ನಾವೆಲ್ಲ ಇದನ್ನ ಹಾಕ್ಕೊಳ್ಳಿ. ಇನ್ನು ನಮಗೂ ಇದೊಂದು ಸತಿ ಹಿಂದೆ ಇದು ಯಾವಾಗಲೋ 30-40-50 ವರ್ಷದಿಂದ ಎಲ್ಲೆಲ್ಲೋ ಕೇಳಿದ್ದು ನನಗೀಗ ಇದು ಮಾಡಿದಾಗ ಗ್ಯಾಪ್ಕ ಬರುತ್ತೆ. ನಮಗೆ ಇನ್ನೊಂದು ಸತಿ ಯಾವಾಗಲೂ ಸ್ಟೀವಿನೆಲ್ಲ ರೀಟ್ರೇಟ್ ಮಾಡ್ಕೋತಾ ಇರಬೇಕು. ಆಗ ಚರ್ಚೆಗಳಲ್ಲಿ ಈ ರೀತಿ ಮಾನಸಿಕ ಒತ್ತಡ ಕೊಂಚನಾದರೂ ಕಡಿಮೆ ಆಗುತ್ತೆ. ಇದನ್ನು ನಿವಾರಿಸಲು ಈ ಥರ ಮಾರ್ಗಗಳನ್ನು ಅನುಸರಿಸಿದರೆ ಇವು ರೋಗವನ್ನು ವಾಸಿ ಮಾಡದೆ ಕೇವಲ ಅದರ ವೇಗವನ್ನು ಕಡಿಮೆ ಮಾಡುವಂಥವು. ಈಗ ಬೇಗಲ ಉಲ್ಬಣ ಆಗಿಸ್ತು, ಇದನ್ನು ಮೊದಲೇ ಒಂದು ಟ್ಯಾಬ್ಲೆಟ್ಟು ಯಾವುದೋ ಪ್ರಿಸ್ಕ್ರೈಬ್ ಮಾಡ್ತಾರೆ, ನಾವು ಕೊಳಕ್ಕಂತ ಬಾಯಿಗೆ ಹಾಕೊಂಡೊಟ್ಟಿಗೆ ತಕ್ಷಣ ಅದು ನಮಗೆ ರಿಸಲ್ಟ್ ಬರಲ್ಲ. ವಿ ಹ್ಯಾವ್ ಟು ಗಿವ್ ಸಮ್ ಟೈಮ್, ಒಂದೊಂದಕ್ಕೆ ಒಂದು. ನೋಡಿ ಇದು ಕೆಲವರು ಹೇಳ್ತಾರೆ ಅಮ್ಮ ಇಮಿಡಿಯೇಟಿಗೆ ಅಂತವಳು ಇನ್ನು 1 ಅವರಲ್ಲಿ ಕಡಿಮೆ ಆಗಿಬಿಡುತ್ತೆ, ಅದು ಗೊತ್ತಿರುತ್ತೆ ಅವ್ರಿಗೆ ಅದೇ. ಬಟ್ ಅದನ್ನು ಯಾವಾಗ ಯಾಕೆ ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಅಂದರೆ ತಿರ್ಗಾ ಮತ್ತೆ ಬಂದರೆ ನಿಮ್ಗೆ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಇವತ್ತು ನಿಮಗೇನೋ ಒಂದು ಅರ್ಜೆಂಟ್ ಕೆಲಸ ಇದೆ ಅಥವಾ ಇಷ್ಟು ಇದೊಂದು ತೊಗೊಂಡು ಸುಮ್ಮನೆ ಆಗಿಬಿಡ್ಬೇಕು,
ಬಾಕಿದ್ದ ನೀವು ಯಾಕಂದರೆ ಎವ್ರಿ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿರ್. ಡಾಕ್ಟರ್ಸ್ಗಳು ಹೇಳ್ತಾರೆ ಅದಕ್ಕೆ ಮಿನಿಮಮ್ಮು ಕೆಲವು 6 ಅವರ್ಸು, ಕೆಲವರು 8 ಅವರ್ಸು, ಅದೇನು ಓಬೇಡಿ ಅಂತ ಹಾಕ್ತಾರೆ, ನಮಗೆ ಹೇಳ್ತಾರೆ. ಆಮೇಲೆ ಕೆಲವು ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು, ಯಾಕೆಂದರೆ ಒಳಗಡೆ ಅದು ಹೋಗಿ ವರ್ಕ್ ಮಾಡಬೇಕು. ನೋಡಿ, ಇದೊಂದು ಭಾಳ ವಿಚಿತ್ರ, ನಮಗೂ ಇನ್ನೂ ಅರ್ಥಾಗಿಲ್ಲ ನನಗೆ. ಏನಂತ ನಾವು ಯಾವುದೇ ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗೋದು ಫಸ್ಟ್ ಹೊಟ್ಟೆಗೆ, ಆದರೆ ಕಾಲು ನೋವು ಹೇಗೆ ಹೋಗುತ್ತೆ ನಮಗೆ ಅದಕ್ಕೆ ಡಾಕ್ಟ್ರ್ಗಳಿಗೆ ಗೊತ್ತಿರುತ್ತೆ. ತಲೆನೋವು ಮಾತ್ರ ನುಗ್ತೀವಿ, ತಲೆನೋವು ಅದಕ್ಕೆ ಅಂದರೆ ಹೇಗೆ ಬಾಡಿ ಇಸ್ ಕನೆಕ್ಟೆಡ್ ಅಂತ ಇಂಡ ಅಂದರೆ ಪ್ರತಿಯೊಂದು ವರ್ಕ್ ಆಗೋದು ಹೊಟ್ಟೆಗೆ ಹಾಕ್ಕೊಂಡ್ರು ಕೂಡ. ಅದಕ್ಕೆ ಎಲ್ಲರೂ ಎಲ್ಲನೂ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತಾರೆ, ಅಂದರೆ ಅದು ಮನಸ್ಸಿಗೆ ತಾನಾಗಿ ಹೋಗುತ್ತೆ. ಅಷ್ಟು ದಿ ಹೋಲ್ ಬಾಡಿನ ಕಂಟ್ರೋಲ್ ಮಾಡೋದು ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡ್. ಅದಕ್ಕೆ ತಾನೇ ಯಾರು ಹೋಗ್ಕೊಳ್ಳಿ ತಲೆನೋವು ಅಂದರೆ ಇಲ್ಲೇನಾದ್ರು ಒಂದು ತೂತು ಮಾಡಿ ಅಂಟಿಸ್ತಾರೆ, ಅಥರ ಸುಮ್ಮನೆ ನಾವು ಬಾಂಬ್ಗಳ ಹಚ್ಕೋತೀವಿ ಅಷ್ಟೇ. ಬಟ್ ಆ ಒಂದು ತೀವ್ರತೆ ಆ ಒಂದು ಟ್ಯಾಬ್ಲೆಟಿಂದ, ಎಷ್ಟೋ ಜನಕ್ಕೆ ಪಾಪ ಮೈಗ್ರೇನ್ ಇರೋರು ಹೇಳ್ತಾರಲ್ಲ, ನಾವು ದಿನ ಮಾತ್ರೆ ನುಂಗಿ 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 ಸಾಕಾಗೋಗಿದೆ ಅಂತ. ಅದು ಇಷ್ಟು ಇವತ್ತು ಒಂದು ತೊಗೊಂಡ್ರೆ ಎರಡಕ್ಕೆ ಹೋಗುತ್ತೆ ಅಂದರೆ ಎರಡು ತೊಗೋತೀವಿ, ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ಕಾಯಿಲೆಗಳು ವಾಸಿಯಾಗದೇ ಇರೋ ಕಾಯಿಲೆಗಳಲ್ಲಿ ಮೈಗ್ರೇನ್ ಒಂದಂತೆ. ನೌ ಈವನ್ ಸ್ಟಿಲ್ ದೇ ಹ್ಯಾವ್ ನಾಟ್ ಫೌಂಡ್ ಔಟ್ ಮೈಗ್ರೇನ್. ಆಮೇಲೆ ತುಂಬ ಟಾಲ್ ಕ್ಲೈಮ್ ಮಾಡ್ತಾರೆ, ಅದನ್ನು ಹೇಳಿದ್ದಾರೆ. ಈ ಇದು ಲೇಟೆಸ್ಟು, ಯಾರ್ಯಾರೋ ಬಡಂಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಾವು ಇದು ಕಂಪ್ಲೀಟ್ ಡಯಾಬಿಟಿಕ್ ಕ್ಯೂರ್ ಮಾಡಿಬಿಡ್ತೀವಿ ಅಂತ. ಸುಮ್ಮನೆ ಆ ಮೊಮೆಂಟಲ್ಲಿ ಇರುತ್ತೆ, ಕೆಲವನ್ನ ಸ್ಟಿರಾಯ್ಡ್ಸ್ ಕೊಟ್ಬಿಟ್ಟು ಮಾಡ್ತಾರೆ. ಬಟ್ ಅದು ಈ ಕೆಲವೆಲ್ಲ ಈಗಂತೂ ನೆನ್ನೆ ಒಟ್ಟು ನಮ್ಮ 145 crores ನಮ್ಮ ಒಂದು ಸ್ಟಾರ್ಟ್ಲಿಂಗ್ 30 million ಡಯಾಬಿಟಿಕ್ಕು, ಇನ್ನು 20 million ಪ್ರೀ ಡಯಾಬಿಟಿಕ್ಕು ನೋಡಿ. ಅಂದರೆ ನಮ್ಮ ಇಂಡಿಯಾ ಒಂಥರ ಬಟ್ ಇದು US ಇದೆ ಎಲ್ಲ ಕಡೆ ಎಲ್ಲೆಲ್ಲಿ ಬಿಕಾಸ್ ಆಫ್ ದಿಸ್. ಇದನ್ನು ಫೈನಲ್ ಫೈಂಡ್ ಔಟ್ ಏನು ಗೊತ್ತಾ, ಬಿಕಾಸ್ ಆಫ್ ಮೆಂಟಲ್ ಸ್ಟ್ರೆಸ್ ಅಂತ, ಮಾನಸಿಕ ಒತ್ತಡದಿಂದ ಬಂದಿರೋದು. ಯಾಕಂದರೆ ವರ್ಕು ನಾಗಾಲೋಟ ಟು ಕಂಪೀಟ್. ಅದಕ್ಕೆ ಹೇಳ್ತಾರೆ ಇವು ರೋಗವನ್ನು ವಾಸಿ ಮಾಡದೆ ಕೇವಲ ಈಗ ನಮ್ಗೆ ತೊಗೊಳ್ಳೋ ಟ್ಯಾಬ್ಲೆಟ್ ಯಾಕೆ ಡೈಲಿ ತೊಗೋಬೇಕು ಬೆಳಗ್ಗೆ ಸಂಜೆ ಅಂದರೆ ಆ 6 ಅವರ್ಸಿಗೆ ಮಾತ್ರ ಅದು ಉಪಯೋಗ ಆಗುತ್ತೆ. ಒಂದು ಸತಿ ಒಂದು ಮಾತ್ರ ತೊಗೊಂಡು ಹೊರಟೋಗುತ್ತಾ, ಹೋಗಲ್ಲ. ಆಮೇಲೆ ನೆಕ್ಸ್ಟು ಒಂದು 10 ವರ್ಷ ಆದಮೇಲೆ ಅದೇನಾಗುತ್ತೆ, ಇನ್ಯಾವುದು 2 ಮಾಡ್ತಾರೋ ಅನ್ನೋದನ್ನು ಸಾಲೋದಿಲ್ಲ ಅಂತ. ಸೊ ಅಂದರೆ ಇದಕ್ಕೆಲ್ಲ ಲೈಫ್ ಟೈಮ್ ಕೆಲವು ಸಂದರ್ಭದಲ್ಲಿ ಆ ದೃಷ್ಟಿಯಿಂದಲೇ. ಆಮೇಲೆ ಏನು ಮಾಡ್ತಾರೆ, ಯಾವುದೋ ಒಂದು ಕಾಲದಲ್ಲಿ ತೊಗೋತಾ ಇದ್ದೀನ, ಇಲ್ಲ ಇದನ್ನು ಒಂದೇ ತೊಗೊಂಡ್ರಪ್ಪ ಅಲ್ಲ ನೀವು ಹಿಂದೆ ತೊಗೋತೀವಿ, 10 ಪವರ್ ಇದೆ ಅದನ್ನು ತೊಗೊಳ್ಳಿ ಅಂತ. ಸೊ ದೀಸ್ ಆರ್ ಆಲ್ ದಿ ಥಿಂಗ್ಸ್. ವೈದ್ಯಕೀಯ ಚಿಕಿತ್ಸೆಯ ಕೇವಲ ಹೊರಲಕ್ಷಣಗಳ ಮೇಲೆ ಆಧಾರಿತವಾಗಿದೆಯೇ ಹೊರತು ಪ್ರಕಟವಾಗದೆ ಆಳವಾಗಿ ಹುದುಗಿರುವ ಮನಸ್ಸಿನ ರೋಗಕ್ಕೆ ಅದು ಮದ್ದಾಗುತ್ತಿಲ್ಲ. ಅಂದರೆ ಸೈಕೋಸೊಮೆಟಿಕ್ ನಮ್ದೆಲ್ಲ ನಿಜ 100% ಈಗ 50% ಮೆಂಟಲ್ ಡಿಸಾರ್ ನಮಗೆ ಮೈಂಡಲ್ಲಿ ಅದು ಹಕ್ಕು ಕೂತ್ಕೊಂಡ್ಬಿಡುತ್ತೆ. ಒಂದು ಸತಿ ಇದು ಡಯಾಗ್ನೋಸಿಸ್ ಆಗಿಬಿಟ್ರೆ ಓ ಐ ಆಮ್ ಎ ಡಯಾಬಿಟಿಕ್ ಅಲ್ಲಿವರೆಗೆ. ಆಮೇಲೆ ಏನಾಯ್ತು, ಓವರ್ ಪೀರಿಯಡ್ ಒಂದು 1 ಆದಮೇಲೆ ಅಯ್ಯೋ ಅದೊಂಥರ ನನಗೊಂದು ಫೆದರ್ ಇನ್ನೇ ಕಾಪಿ, ಏ ನಾನು ಡಯಾಬಿಟಿಕ್ಕು ಅಂತ ಶುರು ಮಾಡ್ಕೋತೀವಿ. ಮೊದಲನೇ ದಿವಸ ಬೆವತ್ತ ಹೋಗ್ಬಿಡ್ತೀವಿ. ಯಾರೇ ಹೊಸಬರಿಗೆ ನಿಮ್ಗೆ ಹಂಗೆ ಬರುತ್ತಾ, ಅಯ್ಯೋ ನಾನು ಸಕ್ಕರೆಗೆ ಬೆಲ್ಲ ನೆಂಚ್ಕೊಂಡು ತಿಂತಿದ್ದವನು ಅಂತ ಎಲ್ಲ ರೋಗ ಹೊಡಿತಿರ್ತಾರೆ. ಆಮೇಲೆ ಯಾರು ಕೋಪವನ್ನು ಬಿಡೋದು, ನಿಮ್ಗೆ ಶುಗರ್ ಈಗ ಎಲ್ಲರೂ ಮೊದಲು ಶುಗರ್ ಲೆಸ್ ಅಂತ ಕೇಳ್ತಿದ್ರು ಮುಂಚೆ, ಈಗ ಸೌಜನ್ಯ ಶುಗರೇ ಹಾಕೋಲ್ಲ. ಹಾಗೆ ನಿಮ್ಗೆ ಶುಗರ್ ಬೇಕಾದರೆ ಕೇಳಿ ಇದು ಮಾಡ್ತೀವಿ ಅಂತ. ಆಗ ಒಳ್ಳೆ ಕೆಲಸ ಮಾಡಿದ್ರಿ ಅಂತೀವಿ ನಾವು. ಸಾಮಾನ್ಯ ಈವನ್ ಶುಗರ್ ಇಲ್ಲದೇ ಇರೋರು ಕೂಡ ಇದೆಲ್ಲ ನೋಡ್ಬಿಟ್ಟು ಅವ್ರ ಮನೇಲಿ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಜುವೆನೈಲ್ ಡಯಾಬಿಟಿಕ್ ಎಲ್ಲ ಇರ್ತದೆ ನೋಡ್ಬಿಟ್ಟು, ಇಲ್ಲ ನಾವು ಈಗಲೇ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತ. ಅಂದರೆ ಕಂಬಳಿಯನ್ನು ಹೊಡೆದ್ರೆ ದುಪ್ಟಿಯನ್ನು ಎಚ್ಚೆತ್ಕೊಂಡ. ಐ ಮೀನ್ ಯಾಕೆ ಮನಸ್ಸು ಆ ರೀತಿಯಾಗಿ ನಮ್ಮನ್ನು ತಾನಾಗಿ ಅಣಿ ಮಾಡುತ್ತೆ. ಒಬ್ಬನಿಗೆ ಮಾನಸಿಕ ಒತ್ತಡ ಇದೆ ಎಂದು ಇಟ್ಕೊಳ್ಳೋಣ, ಅವನಿಗೆ ಧೂಮಪಾನದ ಚಟವಿದ್ದರೆ ಅಥವಾ ಆಲ್ಕೋಹಾಲಿಕ್ಕು ಅದನ್ನು ಒತ್ತಡ ಕಡಿಮೆ ಆಗುವವರು ಕೂಡ ಇವತ್ತು ಇಷ್ಟೇ ಇಷ್ಟು ಅಂತ ತೊಗೋತಾನೆ. ಇವತ್ತು 1 ಸಿಗ್ತೀನಿ ಅಂತಾನೆ, ಆಮೇಲೆ 2 ಆಗುತ್ತೆ 3 ಆಗುತ್ತೆ. ಆಮೇಲೆ ಹೇಳಬೇಕು, ಆಮೇಲೆ ಚೈನ್ ಸ್ಮೋಕರ್. ಸೊ ಚೈನ್ ಆಗಿ ನಮ್ಮ ಮೈನ್ಸು ಇದರಲ್ಲಿ ಚೈನ್ ಅಂದರೆ ಇನ್ನೊಂದು ಇದು ಕೇಳ್ಕೊಳ್ಳಿ ಹಿಂದಿನಲ್ಲೋ ಏನೋ, ಚೈನ್ ಅಂದರೆ ಆನಂದವಾಗಿರೋದು ಅಂತ. ಅವನಿಗೆ ಅದರಲ್ಲೇ ಆನಂದ, ಇದು ಅಷ್ಟೇ ಒಂದು ಸಣ್ಣ ಬಾಟ್ಲು ಏ ಫಾಸ್ಫಾಮಿನಲ್ಲೇ ಇರುತ್ತೆ ಅಟ ಅದರಲ್ಲೇ ಒಂದು ತೊಟ್ಟಿರುತ್ತೆ ಅಂದ್ಬಿಟ್ಟು ಆಮೇಲೆ ಫಾಸ್ಫಾಮಿನ ಬಾಟ್ಲುಗಳನ್ನೇ ಕುಡಿದು. ಮೊನ್ನೆಗೊಂದು 3 ಒಂದು ರಿಪೋರ್ಟ್ ಹಿಂದೆ ಯಾವುದೋ ನೋಡ್ತಾ ಕೂತಿತ್ತು, ಈ ಬೆನೆಡ್ರಿಲ್ ಅಂತ ಒಂದು ಕಾಫ್ ಸಿರಪ್ ಬರ್ತಿತ್ತಂತೆ, ಈಗ ಬರ್ತದೆ ರ್ಯಾನ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಅದರಲ್ಲಿ ಆಲ್ಕೋಹಾಲ್ ಚೆನ್ನಾಗಿರುತ್ತೆ. ಆಲ್ಕೋಹಾಲ್ ಸಿಗದೇ ಇದ್ದ ಕಾಲದಲ್ಲಿ ಇದು ಬಂದಿತ್ತಲ್ಲ ಕರೋನಾ ಬಂದ ಟೈಮ್ನಲ್ಲಿ, ಆಗ ಇದು ಸಿಗ್ತಿರಲಿಲ್ಲ ನೋಡಿ. ಆಗ ಸರ್ವೆ ಮಾಡಿದ್ದಾರೆ,
ಏನು ಇದ್ದಕ್ಕಿದ್ದಾಗೆ ಬೆನಡ್ರಿಲ್ಗೆ ಇಷ್ಟೊಂದು ಡಿಮ್ಯಾಂಡ್ ಜಾಸ್ತಿ? ಎಲ್ಲ ಫಾರ್ಮಾಸಿಸ್ಟ್ ಅಂಗಡಿಯಲ್ಲೂ ಕೂಡ ಬೆನಡ್ರಿಲ್ ಐದು ಆರು ತೊಗೊಂಡೋಗ್ರಂತೆ, ಯಾಕೆಂದರೆ ಅದನ್ನು ಕುಡಿದ್ಬಿಡೋದು. ಸೊ ಅವಾಗ ಏನಾಗುತ್ತೆ, ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ, ನಿಜವಾಗಿ ಕೆಮ್ಮು ಹೋಗೋದಿಲ್ಲ. ಅದು ಇನ್ನು ನಮ್ಮಲ್ಲಿ ಇದಕ್ಕೆ ನೋಡಿಲ್ಲ, ಒಬ್ಬನಿಗೆ ಮಾನಸದ ಒತ್ತಡ ಇದೆ ಎಂದು ಇಟ್ಕೊಳ್ಳಿ, ಅವನಿಗೆ ಧೂಮಪಾನ ಅಥವಾ ಕುಡಿತದ ಚಟವಿದ್ದರೆ ಒತ್ತಡ ಕಡಿಮೆ ಆಗೋವರೆಗೂ ಕುಡಿಯುತ್ತಲೇ ಇರ್ತಾನೆ, ಸಿಗರೇಟನ್ನು ಸೇದುತ್ತಲೇ ಇರ್ತಾನೆ. ಇನ್ನು ಕೆಲವರು ಡ್ರಗ್ಸ್ ಇನ್ನೂ ಡೇಂಜರು. ಅದಕ್ಕೆ ನೋಡಿ, ಡ್ರಗ್ಸ್ ವಿಚಾರದಲ್ಲಂತೂ ಇಡೀ ವರ್ಲ್ಡ್ಗೆ ಭಾಳ ಕೇರ್ಫುಲ್ ಆಗಿರುತ್ತೆ. ಕಸ್ಟಮ್ಮನ್ನಲ್ಲಿ ಹಿಡಿತಾರೆ, ಯಾವ ಇನ್ನೇನೂ ಇರೋಲ್ಲ, ಗೊತ್ತೇ ಆಗೋದಿಲ್ಲ, ಅದು ಹಂಗೆ ತರ್ತಾರೆ, ಸಿಕ್ಕಾಕೊಂಡಿರ್ತಾರೆ. ಅದಕ್ಕೆ ಅಪ್ ಟು ಈವನ್ ಇದು ಇದೇನಿರುತ್ತೆ ಪನಿಷ್ಮೆಂಟು ಅಪ್ ಟು ಹ್ಯಾಂಗಿಂಗ್ವರೆಗೂ ಇದೆ ಕೆಲವು ದೇಶಗಳಲ್ಲಿ, ನಾಟ್ ಬೈ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅಲ್ಲ, ಅಲ್ಲಿವರೆಗೂ ಅಂದರೆ ಅಷ್ಟರ ಮಟ್ಟಿಗೆ ಅದು ಸ್ಮಗಲಾಗ್ತಾ ಇರುತ್ತೆ ಯಾವ್ಯಾವುದೋ ರೀತಿಯಲ್ಲಿ ಅದನ್ನೇ. ಅಥವಾ ನಿದ್ದೆ ಗುಳಿಗೆ ತೆಗೆದುಕೊಳ್ಳುವುದು. ಇನ್ನು ಕೆಲವರು ಟಿ ತುಂಬ ಅಡಿಕ್ಷನ್ ಎಲ್ಲೆಲ್ಲಿದಕ್ಕಾಗಿರುತ್ತೆ ಅಂತ ಈ ಕಾಲದ ರಿಪೋರ್ಟ್ ಎಲ್ಲಿವರೆಗೂ ಹೇಳುತ್ತೆ, ತುಂಬ ಯಾವಾಗ ನೋಡಲಿ ಮೊಬೈಲ್ ಅಡಿಕ್ಷನ್, ಇದೊಂದು ಭಾಳ ಯಾವ್ಯಾವುದೋ ಬರ್ತಾನೇ ಇರುತ್ತೆ ನೋಡಿ ಬೇಕಾದ್ರೆ 24. ಆಮೇಲೆ ಈಗಂತೂ ನಾವೀಗೊಂದು ಸೇ ಅಬೌಟ್ 35 years ಬ್ಯಾಕ್ ಇನ್ನೂ ಟಿ ವಿಗಳು ಒಂದು ದೂರದರ್ಶನ್ ಮಾತ್ರ ಬರ್ತಾಯಿತ್ತು, ಅದು ಮಧ್ಯಾಹ್ನ 1 hour, ಬೆಳಗ್ಗೆ 1 hour, ಸಂಜೆ 1 hour ಬರ್ತಿತ್ತು. ಏನು ಖುಷಿ ನಮಗೆ, ಈಗ 24/7 ಈವನ್ ಅದರಲ್ಲೂ ಬರುತ್ತೆ. ಸೊ ಅಂದರೆ ಅಡಿಕ್ಷನ್ ನಾವು ಹೇಗಾಗಿದ್ದೀವಿ, ಈ ಅಡಿಕ್ಷನ್ ಡಿ ಅಡಿಕ್ಷನ್ ಹೇಗೆ ಮಾಡಬೇಕು ಅಂತ ಈ ರಿಪೋರ್ಟ್ ಏನು ಹೇಳುತ್ತೆ ಅಂತ ಮುಂದಿನ ಸಂಚಿಕೆ ತಿಳ್ಕೊಳ್ಳೋಣ. ನಮಸ್ಕಾರ.